ಕೂಡ ಅದನ್ನು ನಾವು ನಶಿಸ್ತಾ ಕಡಿತಾ ಬಂದಿದ್ದೀವಿ. ಈಗ ನಾವು ಅದನ್ನು ಬೆಳೆಸಬೇಕಾದಂಥ ಅನಿವಾರ್ಯತೆ ಉಂಟಾಗಿದೆ. ಏಕೆ ಅಂದರೆ ಇವತ್ತಿನ ವಿದ್ಯಮಾನಗಳಲ್ಲಿ ನೋಡಿದರೆ ವಿಪರೀತ ಬಿಸಿಲು, ವರ್ಷ ಬರ್ತಕ್ಕಂಥ ಮಳೆ ಒಂದೇ ದಿನ ಎರಡು ದಿನ ಬಂದು ಹೋಗ್ತಕ್ಕಂಥದ್ದು, ಅಕಾಲಿಕ ಮಳೆ, ಈಗೆಲ್ಲ ಕಾರಣ ಅಂದರೆ ನಾವು ಮಾಡ್ತಕ್ಕಂಥ ಅರಣ್ಯ ನಾಶನ ಮುಖ್ಯವಾಗಿ ಕಾರಣ ಆಗಿರುತ್ತೆ. ಇಲ್ಲಿ ಕೇವಲ ಬರೀ ಸರ್ಕಾರದ ಕೆಲಸ ಅಲ್ಲ, ನಮ್ಮ ಸಮಾಜದ ನಾಗರಿಕರು ಸಾರ್ವಜನಿಕರದು ಬಹಳ ಆದ್ಯ ಕರ್ತವ್ಯವಾಗಿರುತ್ತೆ. ಏಕೆಂದರೆ ಇಲಾಖೆಯಿಂದ ಸಾಕಷ್ಟು ಗಿಡ ಮರಗಳನ್ನು ಬೆಳೆಸ್ತಾರೆ, ಅದನ್ನು ನಾವು ಕಾಪಾಡಿಕೊಂಡು ಹೋಗ್ತಕ್ಕಂಥದ್ದು ನಮ್ಮ ಸಾರ್ವಜನಿಕ ವಲಯದಲ್ಲಿ ನಮ್ಮ ಸಾರ್ವಜನಿಕರ ಕೆಲಸ ಕರ್ತವ್ಯ ಅತಿ ಮುಖ್ಯವಾಗಿರುತ್ತೆ. ಏಕೆಂದರೆ ಸಾಲದ ರಸ್ತೆ ಬದಿಯಲ್ಲಿ ಮರಗಳನ್ನು ನೆಟ್ಟಿರ್ತಾರೆ, ನಾವೇ ನಾವು ಹಳ್ಳಿ ಜನ ಅದನ್ನು ಬೇರೆದಕ್ಕೆ ಉಪಯೋಗಿಸ್ತಕ್ಕಂಥದ್ದು ಕಡಿತಕ್ಕಂಥದ್ದು ಮಾಡ್ತಿರ್ತೀವಿ. ಅದನ್ನು ನಾವು ಸಾರ್ವಜನಿಕ ಅಂತ ಕೂಡ ನಾವು ತಡೆಯೋಕೆ ಪ್ರಯತ್ನ ಮಾಡಲ್ಲ. ಅದನ್ನು ನಾವು ತಡೆಯಂಥ ಪ್ರಯತ್ನ ಮಾಡಿದರೆ ನಿಜವಾಗ್ಲೂ ಖಂಡಿತ ಇಲಾಖೆಯನ್ನು ಹಮ್ಮಿಕೊಂಡಿದ ಆಶೆ ಇದೆ, ಗುರಿ ಉದ್ದೇಶ ಇದೆ, ಸರ್ಕಾರದ ಏನು ಉದ್ದೇಶ ನಿಜವಾಗ್ಲೂ ಖಂಡಿತ ನೆರವೇರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಾವು ಕಾಡನ್ನು ಬೆಳೆಸುವುದರ ಮುಖಾಂತರ, ಕಾಡನ್ನು ನಿರ್ಮಿಸುವ ಮುಖಾಂತರ ಏನನ್ನ ಹಿಂದಿನ ಕಾಡು ಪ್ರಾಣಿಗಳ ಸಂರಕ್ಷಣೆ ಕೂಡ ನಶಿಸಿ ಹೋಗ್ತಕ್ಕಂಥ ಏನು ಕಾಡು ಪ್ರಾಣಿಗಳಿದಾವೋ ಅವನ್ನು ಕೂಡ ನಾವು ಸಂರಕ್ಷಣೆ ಮಾಡಿದಂಗಾಗುತ್ತೆ. ಯಾಕಂದರೆ ನಾವು ಮನುಷ್ಯ ಯಾವ ರೀತಿ ಬದುಕ್ತೀವೋ ಪ್ರಾಣಿಗಳು ಕೂಡ ಈ ಭೂಮಿಯಲ್ಲಿ ಬದುಕ್ತಕ್ಕಂಥ ಒಂದು ಹಕ್ಕು ಅಧಿಕಾರ ಇದೆ ಅವಕ್ಕೂ ಕೂಡ. ಆದರೂ ನಾವು ಅದನ್ನು ಕಸಿತಾ ಇದ್ದೀವಿ, ಅರಣ್ಯನ ನಾಶ ಮಾಡ್ತಾ ಮಾಡ್ತಾ ಅವನ್ನ ನಶಿಸಿ ಹೋಗ್ತಕ್ಕಂಥದ್ದು ಕೂಡ ಕಾರಣ ಆಗಿದೆ. ಅವಕ್ಕೂ ಕೂಡ ಜೀವ ಇರೋದ್ರಿಂದ ನಾವು ಅದನ್ನು ಸಂರಕ್ಷಣೆ ಕೂಡ ನಮ್ಮೆಲ್ಲದ ಕರ್ತವ್ಯ ಆಗಿರುತ್ತೆ. ಅದೇ ರೀತಿ ಇಲಾಖೆಯಲ್ಲಿ ಕೊಡ್ತಕ್ಕಂಥ ಸಸಿಗಳನ್ನ ನಾವು ತಗೊಂಡು ರೈತರು ಸಾರ್ವಜನಿಕರು ತಗೊಂಡು ಅದನ್ನು ಪೋಷಣೆ ಮಾಡಿ ಬೆಳೆಸ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆಗಬೇಕು. ಪ್ರತಿಯೊಂದು ಮನೆಗೂ ಒಂದು ಮರ, ಪ್ರತಿಯೊಂದು ಮನೆಗೂ ಕೂಡ ಹೊಲದಲ್ಲಿ ಕಣದಲ್ಲಿ ಎಲ್ಲ ನೆಟ್ಟು ಕೂಡ ಸಸಿ ಮರವನ್ನು ಬೆಳೆಸ್ತಕ್ಕಂಥದ್ದು ನಮ್ಮಲ್ಲಿ ಕಲ್ಪನೆ ಬರಬೇಕು ಎಲ್ಲರಿಗೂ ಕೂಡ. ಹಾಗಾದಾಗ ಮಾತ್ರ ನಾವು ಈ ಮಳೆ ನಮಗೆ ಬರ್ತಕ್ಕಂಥದ್ದು ಈಸಿ ಆಗುತ್ತೆ. ಇವತ್ತು ನೋಡು ಮೋಡಗಳು ನಿಲ್ತಾ ಇಲ್ಲ, ಅರಣ್ಯ ಎಲ್ಲಿರುತ್ತೋ ಅಲ್ಲಿ ಮಳೆ ಆಗ್ತದೆ. ಬೆಂಗಳೂರಲ್ಲಿ ವಿಪರೀತ ಮಳೆ ಆಗ್ತದೆ, ಯಾಕಂದರೆ ಅಲ್ಲಿ ಸಾಕಷ್ಟು ಮರಗಳನ್ನು ಬೆಳೆಸಿದ್ದಾರೆ. ಮನೆ ಮುಂದಿದ್ರು ಕೂಡ ಅಲ್ಲಿ ವಾತಾವರಣ ಬಿಸಿಲಿನ ಕೂಡ ಕಾಣಲ್ಲ, ಆ ರೀತಿ ಮರಗಳು ಇರ್ತವೆ. ಹಾಗಾಗಿ ಬೆಂಗಳೂರಲ್ಲಿ ಪ್ರತಿದಿನ ಮಳೆ ಆಗ್ತಿರ್ತದೆ, ನಮ್ಮ ಕಡೆ ಮಳೆ ಇರಲ್ಲ, ನಮಗೆ ಮಳೆ ಬರಲ್ಲ ಅಂತ. ಇದಕ್ಕೆ ಕಾರಣ ನಾವು ಕಾಡನ್ನು ಮರಗಳನ್ನು ನಾಶ ಮಾಡ್ತಾ ಹೋದರೆ ಮುಂದಿನ ದಿನಗಳಲ್ಲಿ ಕೂಡ ನಾವು ಮಳೆಯನ್ನು ಏನೋ ಚಿತ್ರದಲ್ಲಿ ಫಿಲಮ್ನಲ್ಲಿ ನೋಡ್ತೀವಿ ಆ ರೀತಿ ನೋಡೋಂಥ ಕಾಲ ಬರ್ಬೋದು ಸಾಧ್ಯತೆ, ಆ ರೀತಿ ವಾತಾವರಣ ಉಂಟದೆ. ಅದೇ ರೀತಿ ನಾವೆಲ್ಲ ಒಂದು ಸಂಕಲ್ಪ ಮಾಡ್ಕೊಬೇಕು, ಉದ್ದೇಶ ಇಟ್ಕೊಳಕು, ಪ್ರತಿ ಮನೆಯಲ್ಲಿ ಕಣದಲ್ಲಿ ಹೊಲದಲ್ಲಿ ಮರ ಬೆಳೆಸುವಂಥ ಕಲ್ಪನೆಯನ್ನು ಇಟ್ಕೊಂಡು ನಾವು ಈ ನಮ್ಮ ಕರ್ತವ್ಯಗಳನ್ನು ನಿಭಾಯಿಸ್ಬೇಕು ಅಂತ ಹೇಳ್ತಾ, ಅದೇ ರೀತಿ ನಾವು ಇಲಾಖೆಯಲ್ಲಿ ಹೇಳೋದಿಷ್ಟೇ, ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಏನು ಕೆಳವರ್ಗದ ವಾಚರ್ಗಳು ಮತ್ತು ಸಣ್ಣ ಪುಟ್ಟ ಅವರು ಇರ್ತಾರಲ್ಲ, ಅವ್ರಿಗೆ ಸರಿಯಾದ ರೀತಿಯಲ್ಲಿ ಅವ್ರಿಗೆ ವೇತನ ಕೊಡ್ತಕ್ಕಂಥದ್ದು, ಸಂಬಳ ಕೊಡ್ತಂಥ ಆಗ್ಬೇಕು. ಯಾಕಂದರೆ ಅವ್ರ ಮುಖ್ಯವಾದ ಕರ್ತವ್ಯ ಅಲ್ಲಿ, ಅವರು ಕೆಲಸ ಮಾಡ್ತಾ ಇರ್ತಾರೆ, ಅವ್ರಿಗೆ ಸಂಬಳ ಇರಲ್ಲ, ಅವರಿಗೆ ಆಸಕ್ತಿ ಬರಬೇಕು ಮರ ಬೆಳೆಸ್ಬೇಕು ಮತ್ತು ಅದನ್ನು ನೋಡ್ಕೊಳ್ತಾ ಕಾಳಜಿ ಬರ್ಬೇಕಂದ್ರೆ ಇಲಾಖೆಯಿಂದ ಬರ್ತಕ್ಕಂಥದ್ದು ಅವರಿಗೆ ಸಂಬಳ ಆಗಿರ್ಬೋದು ಆ ವೇತನಗಳಾಗಿರ್ಬೋದು ನಿಜವಾಗಿ ಅವರು ತಲುಪಿದರೆ ಅವರಿಗೆ ಆಸಕ್ತಿ ಬಂದು ನಡೆಸುವಂಥದ್ದು ಜವಾಬ್ದಾರಿಯುತವಾಗಿ ಕೆಲಸ ಮಾಡ್ತಾರಂಥ ಒಂದು ನಮ್ಮ ಕಳಕಳಿ. ಅದೇ ರೀತಿ ಈ ನಮ್ಮ ಈ ಗಿಡ ನರ ಕಾರ್ಯಕ್ರಮ ನಾವೆಲ್ಲರೂ ಪ್ರತಿಯೊಬ್ಬರಿಗೆ ಏನು ಗಿಡ ತಗೊಂಡೋಗಿ ರೈತರು ವ್ಯಕ್ತರು ಪ್ರತಿಯೊಂದು ಮನೆಯಲ್ಲಿ ಅವನ್ನ ಬೆಳೆಸಿ ಅವನ್ನ ಪೋಷಿಸಿದ್ರೆ ಈ ಕಾರ್ಯಕ್ರಮ ಮಾಡಿದ್ದಕ್ಕೆ ಸಾರ್ಥಕ ಅಂತ ಭಾವಿಸ್ತಾ ಈ ಕಾರ್ಯಕ್ರಮದಲ್ಲಿ ನಾನು ಮಾತಾಡಲು ಅವಕಾಶ ಪಟ್ಟಂತ ತಮ್ಮೆಲ್ಲರಿಗೂ ಸಹ ನನ್ನ ಮಾತುಗಳನ್ನು ಮುಗಿಸ್ತೇನೆ.